ಓಕೆ ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ರಾಜ್ಯದಲ್ಲಿ ಎಷ್ಟು ಸೀಟನ್ನ ಗೆಲ್ಲುತ್ತೆ ನಿಮ್ಮ ಪ್ರಕಾರ ನಾನಿಗೆ ಹೇಳ್ತೀನಿ ಈಗಲೂ ನೂರೈವತ್ತು ಸೀಟ್ ಇವತ್ತಿರೋ ಗಾಳಿ ಇದ್ರೆ ಹವಾ ಇದ್ರೆ ಹೊಂದಾಣಿಕೆ ಇದ್ರೆ ಅದೇ ಹೇಳಿದ್ರೆ ವಾತಾವರಣ ಹವಾ ಅನ್ನ ಅದರಲ್ಲಿ ಹೊಂದಾಣಿಕೆ ಅನಿವಾರ್ಯ ನೂರೈವತ್ತು ಸೀಟ್ ಕಾಂಗ್ರೆಸ್ ಖಂಡಿತ ಬರುತ್ತೆ ಯಾಕೆಂದ್ರೆ ಎರಡು ಕಾರ್ಯಕ್ರಮವನ್ನು ನಾನು ನೋಡಿದೆ ಸಕ್ರಿಯವಾಗಿ ಹತ್ತಿರದಲ್ಲಿ ಸಿದ್ದರಾಮಯ್ಯ ಕಾರ್ಯಕ್ರಮ ಶಿವಕುಮಾರ್ ಅವರ ನಿನ್ನೆ ನಡೆದ ಕಾರ್ಯಕ್ರಮ ನಾನು ಹೇಳ್ತೇನೆ ಕನಿಷ್ಠ ಎರಡು ಲಕ್ಷ ಜನ ಆಯ್ತು ಹ್ಮ್ 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 ಮೆರವಣಿಗೆಯಲ್ಲಿ ಪಾರ್ಟಿಸಿಪೇಟ್ ಮಾಡಿ ಹೋಯ್ತಾ ಇದ್ರು ಜೊತೆಗೆ ಜನ ವಿಶ್ವಾಸ ಬರದ್ ಬೇಕಲ್ಲ ಹೌದು ಮಾಡ್ತೀನಿ ಅಂದ್ರೆ ಸೊ ಸಂಘಟನಾತ್ಮಕವಾಗಿ ಜೋಶ್ ಇದ್ರೆ ಅವಕಾಶ ಇದೆ ಅಂತ ಹೇಳ್ತಿರಿ ತಾವು ಖಂಡಿತ ಅವಲ್ಲ ಬಂದ್ ಕೊನೆ ಅಂತ ಬರ್ತಾ ಇದೀನಿ ನಾನೀಗ ಸಹಜವಾಗಿ ಕೇಳು ಎಲ್ರಿಗೂ ಕೇಳುವಂತ ಪ್ರಶ್ನೆ ಬೇಲೂರಿನ ಜನ ಈ ಕಾರಣಕ್ಕೆ ನಾನು ಓಟ್ ಹಾಕಬೇಕು ಅಂತ ಅಪೀಲ್ ಮಾಡೋದಾದ್ರೆ ಏನು ಅಪೀಲ್ ಮಾಡ್ತೀನಿ ಜನಕ್ಕೆ ಬೇಲೂರಿನ ಜನಕ್ಕೆ ಬಹುಶಃ ಬೇಲೂರು ಜನ ಶಿವರಾಮ್ ಏನು ಅಂತ ತಿಳ್ಕೊಂಡವ್ರೆ ಅಂತ ತಿಳ್ಕೊಂಡಿದ್ದೀನಿ ಇಡೀ ಜಿಲ್ಲೆನಲ್ಲೇ ತಿಳ್ಕೊಂಡವ್ರು ಅವರು ತಿಳ್ಕೊಂಡವ್ರೆ ಅಂತಲೇ ನನ್ನ ಭಾವನೆ ಏನಲ್ಲ ಜನಸಾಮಾನ್ಯರ ಜೊತೆ ನಾನು ಸರಳವಾಗಿರ್ತೀನಿ ಹ್ಞೂ ಅವ್ರು ಏನು ಹೇಳ್ತಾರೆ ಅದಕ್ಕೆ ಸ್ಪಂದಿಸ್ತೀನಿ ಹ್ಞೂ ಅರ್ಥ ಆಯ್ತಲ್ಲ ಹ್ಞೂ ಎಲ್ಲ ಅಭಿವೃದ್ಧಿ ವಿಚಾರದಲ್ಲಿ ಪೂರಕವಾಗಿ ಸರ್ವಾಂಗೀಣಿಯ ಅಭಿವೃದ್ಧಿಗೆ ಹ್ಞೂ ಪೂರಕವಾಗಿ ಕೆಲಸ ಮಾಡ್ತೀನಿ ಎಸ್ ಫೈನಲ್ ರೌಂಡ್ ಅಲ್ಲಿ ಫಟಾಫಟ್ ಪ್ರಶ್ನೆಗಳು ಕೆಲವು ವ್ಯಕ್ತಿಗಳ ಹೆಸರು ಹೇಳ್ತೀನಿ ನಿಮ್ಮ ಒಪಿನಿಯನ್ ಹೇಳ್ತಾ ಹೋಗ್ಬೇಕು ಸೊ ಹಾಲಿ ಶಾಸಕ ಲಿಂಗೇಶ್ ಕುಮಾರ್ ಅವ್ರ ಬಗ್ಗೆ ತಮ್ಮ ಅಭಿಪ್ರಾಯ ಶಾಸಕರು ಒಳ್ಳೆಯವರು ಹ್ಮ್ ಅಂದ್ರೆ ಸ್ವಲ್ಪ ಇನ್ನೂ ಸಕ್ರಿಯವಾಗಿ ಕೆಲಸ ಮಾಡಬೇಕಾಗುತ್ತೆ ಹ್ಮ್ 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 ನಿರೀಕ್ಷಿತ ಪ್ರಮಾಣದಲ್ಲಿಲ್ಲ ಅಷ್ಟೇ ಹೇಳ್ಬಿಟ್ಟಿ ಚಟಾಪಟ ದಿವಂಗತ ಮಾಜಿ ಶಾಸಕ ರುದ್ರೇಶ್ ಗೌಡ್ರ ಬಗ್ಗೆ ಬಹಳ ಒಳ್ಳೆ ಮನುಷ್ಯ ಹ್ಮ್ ಅದ್ರಲ್ಲಿ ಏನ್ ಎರಡನೇ ಮಾತಿಲ್ಲ ಆದ್ರೆ ಆ ಜನ ಬಯಸ್ದಷ್ಟು ಕೆಲಸ ಅಲ್ಲೂ ಆಗಿಲ್ಲ ಯಾಕೆಂದ್ರೆ ನಾನು ಶಾಸಕನಾಗ ಮಾತನ್ನ ಹೇಳ್ತೀನಿ ಹಿಂದೆ ನಾನು ನಾಕ್ ಸಾರಿ ಗಣಸಿ ಕ್ಷೇತ್ರನ ಹ್ಯಾಕ್ ಕೆಲಸ ಮಾಡಿದೆ ಎಷ್ಟು ಅಭಿವೃದ್ಧಿ ಮಾಡಿದೆ ಅನ್ನೋ ಆಧಾರದ ಮೇಲೆ ಹೇಳ್ತಾ ಇದ್ದೇನೆ ಹೊರತು ಕೆಲಸ ಮಾಡಿಲ್ಲ ಅಂತ ಹೇಳ್ತಾ ಇಲ್ಲ ಒಳ್ಳೆ ಪುರ ಹೋಲಿಸಿಕೊಂಡ್ರೆ ಚೆನ್ನಾಗ ಹೋಲಿಸ್ಕೊಂಡ್ರೆ ಗಣಸಿಗೆ ಹೋಲಿಸ್ಕೊಂಡಾಗ ಬೇಲೂರ್ಲಿ ಇನ್ನೂ ಒಂದ್ ಸ್ವಲ್ಪ ಕೆಲಸ ಆಗ್ಬೇಕಿತ್ತು ಅಂತ ನನಗೀಗ ನೋಡೋದಲ್ಲೇ ಅರ್ಥ ಆಗಿದ್ದು ತಿರುಗಾಡಿದ್ದೀನಿ ಸುಮ್ಮನೆ ಎಲ್ಲ ಕೂತ್ಕೊಂಡು ಹೇಳಿದ್ರೆ ಹೇಳ್ತಿರಲ್ಲ ನಾನು ಜನಗಳ ಆ ಬಡವರ ಮನೆ ಬೇಡಿಕೆ ಇರತಕ್ಕಂಥದ್ದು ನನಗೆ ಅವಕಾಶ ತಂದಿರಲಿಲ್ಲ ಹನ್ನೆರಡು ಸಾವಿರ ಮನೇನ ಆ ತರದ ಕೆಲಸ ನಡಿಬೇಕಿತ್ತು ಪೈಲಟ್ ಪ್ರಾಜೆಕ್ಟ್ ಗಳು ತರಬೇಕಿತ್ತು ಶಕ್ತಿ ಬೇಡಿಕೆ ಬಹಳಷ್ಟಿದೆ ರಸ್ತೆಗಳು ಇನ್ನು ಸಮಗ್ರವಾಗಿ ಅಭಿವೃದ್ಧಿ ಆಗಬೇಕು ಅದರಲ್ಲೂ ಮಲೆನಾಡು ಭಾಗ ಒಂದ್ ಕಡೆ ಬಯಲ್ಸೀಮೆ ಮತ್ತೆ ಅರೆಮಲೆನಾಡು ಮೂರು ತರದ ಕ್ಷೇತ್ರ ಅದಕ್ಕೆ ಪೂರಕವಾದಂಥ ನೀರಾವರಿ ವ್ಯವಸ್ಥೆಯಂತೂ ಭಾಳ ಹಿಂದೆನೇ ಆಗಬೇಕಾಗಿತ್ತು ಇವೆಲ್ಲ ಈಗ ಎತ್ತಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆದಾಗ ಎತ್ತಿನೊಳೆ ಯೋಜನೆಯನ್ನು ಮಂಜೂರಾತಿ ಆಯಿತು ಅದಕ್ಕೆ ಬಿಜೆಪಿ ಸರ್ಕಾರ ಪೂರ್ಣ ಮಾಡ್ತಾ ಇಲ್ಲ ಈಗ ಹೆಂಗೋ ಒಂದು ರಣಗಟ್ಟೆನ ಮಂಜೂರಾತಿ ಕುಮಾರಸ್ವಾಮಿ ಅವ್ರು ಕೊಟ್ಟರು ಅದು ಏನೋ ಹಿಂಗೆ ಕುಂಟಿಗೆ ನಡೀತಾ ಇದೆ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಹಳೆಬೇಡು ಮಾತೇ ಹೇಳಿ ಹೋಗ್ಬಿಡಿ ಏನು ಆಯ್ತಾವ ನೀರಾವರಿ ಆಯ್ತೋ ಅಷ್ಟೇ ಬಿಟ್ಟರೆಲ್ಲ ಹ್ಮ್ ಜೆ ಡಿ ಎಸ್ ಸರ್ಕಾರ ಇದ್ದಾಗ ರಣಗಟ್ಟಿ ಅನ್ನೋದನ್ನು ತೋರಿಸೋದ್ಬಿಟ್ಟು ಇಷ್ಟು ವರ್ಷದ ಅವಧಿಯಲ್ಲಿ ಇಲ್ಲಿ ಇಲ್ಲಿವರೆಗೂ ನಾನು ಕಾಣಂಗ ಒಳಗ ಬೇಲೂರು ಕ್ಷೇತ್ರಕ್ಕೆ ನೀರಾವರಿ ಆಗಲೇ ಇಲ್ಲ ಪ್ರಮುಖವಾದ ಬೇಡಿಕೆ ನೀರಾವರಿಯಲ್ಲಿ ಆ ಬೇಲೂರ್ ಕ್ಷೇತ್ರಕ್ಕೆ ಬೇಕಾಗಿರ್ತಕ್ಕಂಥ ಕೆರೆಗೆ ನೀರು ತುಂಬಿಸಿ ಸಾಕು ನೀವು ಎರಡು ಹೋಬಳಿ ಸಮೃದ್ಧಿಯಾಗಿ ಕೆಲಸ ಮಾಡ್ತಾರೆ ಜನ ರೈತರು ಹ್ಮ್ ಇಡೀ ಕ್ಷೇತ್ರದ ನರನಾಡಿ ಏನು ಅಂತ ಅರ್ಥ ಮಾಡ್ಕೊಂಡಿದ್ರೆ ನೀವು ಕೆಲಸ ಮಾಡ್ಬೇಕು ಅಂತ ಲೆಕ್ಕಾಚಾರ ಇಟ್ಕೊಂಡಿದೀರಿ ನಿಮ್ಮ ತ್ರಿಕೋನ ಸ್ಪರ್ಧೆ ಆಗುವಂತ ಒಂದೇ ಅಂದ್ರೆ ನನ್ನ ಭಾಗನ ಪ್ರತಿನಿಧಿಸ್ತಂತ ಇದ್ದಂತ ಕ್ಷೇತ್ರ ಐತಲ್ಲ ಗಣಸೆ ಜಾವಗಲ್ ಹ್ಮ್ ಇವತ್ತು ಅದು ಹೊಂದ್ಕಂಡಿದೆ ಇಲ್ಲಿಗೆ ಹ್ಮ್ ಆ ಜಾವಗಲ್ ಹೋಬಳಿ ಅಭಿವೃದ್ಧಿನೂ ದಾಟಿದ್ ಕೂಡ ಹಳೆಬಿಡಿ ಈ ಕಡೆ ಭಾಗದ್ದು ನಾವು ನೋಡಿದಾಗ ಹೋಲಿಕೆ ಮೇಲೆ ನಾನು ಹೇಳ್ತಾ ಇರ್ತಕ್ಕಂಥದ್ದು ಯಾರ ಮೇಲೋ ಆರೋಪ ಅಲ್ಲ ಜನಕ್ಕೆ ಗೊತ್ತದು ಅಷ್ಟೇ ಜನಕ ಜನ ಅರ್ಥ ಮಾಡ್ತಾರೆ ಎಸ್ ಓಕೆ ನಿಮ್ಮ ಕ್ಷೇತ್ರ ತ್ರಿಕೋನ ಸ್ಪರ್ಧೆ ಆಗುವಂತ ಕ್ಷೇತ್ರ ಸೊ ಬಿಜೆಪಿ ಕ್ಯಾಂಡಿಡೇಟ್ ಸುರೇಶ್ ಅಂತಾರೆ ಅವ್ರ ಬಗ್ಗೆ ಹೇಳೋದಾದ್ರೆ ಸುರೇಶ್ ಅವರು ಇನ್ನು ಯಾವ್ದಕ್ಕೂ ಎಲೆಕ್ಟ್ ಆಗಿಲ್ಲ ಅವರು ಲೈಕ್ ನಿಮ್ಮ ಬಿಜೆಪಿಯ ಕ್ಯಾಂಡಿಡೇಟ್ ಅಂತ ಹೇಳ್ತಾರೆ ಕ್ಯಾಂಡಿಡೇಟ್ ಒಂದ್ಸರಿ ನಿಂತು ಸೋತಿದ್ದಾರೆ ಹ್ಮ್ ಅವ್ರು ಯಾವ್ದಕ್ಕೂ ಅವಕಾಶ ಸಿಕ್ಕಿದ್ರೆ ಹೇಗೆ ಅಂತ ಹೇಳ್ಬೋದಾಯ್ತು ಒಂದ್ಸರಿ ಎಮ್ ಎಲ್ ಎ ಆಗಿದ್ರು ಅಥವಾ ಒಂದು ಯಾವ್ದಾರ ಮೆಂಬರ್ ಆಗಿದ್ರೆ ಅವ್ರ ಹೆಂಗ್ ಕೆಲಸ ಮಾಡ್ತಾರೆ ಬಿಡ್ತಾರೆ ಅಂತ ಹೇಳ್ಬೋದು ಈಗ ನಾನು ಏನು ಇಲ್ಲದೆ ಪಕ್ಷ ಸಂಘಟನೆ ಸಂಘಟನೆ ಜಿಲ್ಲಾಧ್ಯಕ್ಷರಾಗೂ ಮಾಡ್ತಾ ಅವ್ರೆ ಅವ್ರ ಪಕ್ಷದ ಏನ್ ಜವಾಬ್ದಾರಿ ಅದು ನಿರ್ವಹಣೆ ಮಾಡ್ಕೊಂಡು ಹೋಗ್ತಾ ಇದಾರೆ ಹೊರತು ಕಾರ್ಯಗಳು ಹ್ಯಾ ಮಾಡ್ತಾರೆ ಅಂತ ಹೇಳಕ್ಕಾಗಲ್ಲ ಹೇಳಕ್ಕಾಗಲ್ಲ ಈಗ ಅವ್ರ ಬಗ್ಗೆ ಮಾತಾಡಬಹುದು ಶಾಸಕರು ವ್ಯಕ್ತಿ ಒಳ್ಳೆಯವರು ಅದೇ ಕೆಲಸ ನಿರೀಕ್ಷೆ ಆದಷ್ಟು ಜನರ